हेलो फ्रेंड्स, वेलकम बैक टू माय चैनल। इवत्ती नी वीडियो दली ना वो हॉस्पिटल बैग अली एनेनेला इटकोबेकु अंत हेली निम्म जोते शेयर माड्कोंता इदीनी। इदु नन्न सेकंड प्रेग्नेंसी आगिरोद्रिंद नन्गे स्वल्प एक्सपीरियंस आगिरुत्ते अल्वा, एनेन तगोबेकु एनेन तगोंबारदु अंत हेली अदन्न नानु निम्म जोते शेयर माड्ता इदीनी। ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಏನ್ ತಗೊಂಡ್ಬೇಕು ಏನ್ ತಗೊಂಡ್ಬಾರದು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗಿತ್ತು। ಇವಾಗ ಮಕ್ಕಳಿಗೆ ಕ್ಲಾತ್ಸ್ ಆಗಿರಬಹುದು, ಹಾಗೆ ನಮಗೆ ಆಗಿರಬಹುದು, ಏನೇನ್ ತಗೊಂಡು ಹೋಗಬೇಕು ಅನ್ನೋದು ಅಷ್ಟು ಮಟ್ಟಿಗೆ ಐಡಿಯಾಸ್ ಇರೋದಿಲ್ಲ, ಕೆಲವೊಂದೊಂದು ಪ್ರಾಬ್ಲಮ್ ಆಗುತ್ತೆ। ನನಗೆ ಬಂದ್ಬಿಟ್ಟು ಈಗ 36 ವೀಕ್ಸ್, 37 ವೀಕ್ಸ್ ಇನ್ನೇನು 2 ಡೇಸ್ ಅಲ್ಲಿ ಬರುತ್ತೆ, ಹಾಗಾಗಿ 37 ವೀಕ್ಸ್ ಇಂದ ಯಾವಾಗ ಬೇಕಾದರೂ ಡೆಲಿವರಿ ಆಗಬಹುದು ಅಥವಾ ಪೇನ್ ಬರಬಹುದು ಅಂತ ಹೇಳಿ ನಾವು ಹಾಸ್ಪಿಟಲ್ ಗೆ ಹೋಗಬೇಕಾಗಿ ಬರಬಹುದು। ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಇವಾಗಿಂದನೇ ಬ್ಯಾಕ್ ಪ್ಯಾಕ್ ನ ಮಾಡಿ ಇಡ್ತಾ ಇದೀನಿ। ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ। ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ವಿಡಿಯೋ ಗೆ ದಯವಿಟ್ಟು ಲೈಕ್ ಮಾಡಿ। ಮೊದಲನೇದಾಗಿ ನಾನು ನನ್ನ ಬ್ಯಾಗ್ ಅಲ್ಲಿ ಏನೇನ್ ಪ್ಯಾಕ್ ಮಾಡ್ತೀನಿ ಅಂತ ಅಂದ್ರೆ, ನಾನು ಈ ರೀತಿ ಆಗಿರುವಂತಹ ಕುರ್ತೀಸ್ ನ ತಗೊಂಡಿದ್ದೆ, ನೋಡ್ತಾ ಇರಬಹುದು ಸೈಡ್ ಜಿಪ್ಸ್, ಫೀಡಿಂಗ್ ಮಾಡೋದಕ್ಕೂ ಚೆನ್ನಾಗಾಗುತ್ತೆ, ಜೊತೆಗೆ ಹಾಸ್ಪಿಟಲ್ ಗೆ ಹಾಕೋದಕ್ಕೂ ಚೆನ್ನಾಗಾಗುತ್ತೆ। ಈ ರೀತಿಯಾಗಿ ಸೈಡ್ ಅಲ್ಲಿ ಎರಡು ಜಿಪ್ ಬರೋದ್ರಿಂದ ಇದು ನಮಗೆ ಆಫ್ಟರ್ ಡೆಲಿವರಿ ಹಾಕೋದಕ್ಕೆ ಚೆನ್ನಾಗಾಗುತ್ತೆ, ಮಗುಗೆ ಫೀಡ್ ಮಾಡೋದಕ್ಕೂ ಚೆನ್ನಾಗಿ ಬರುತ್ತೆ। ಹಾಗಾಗಿ ನಾನು ಈ ರೀತಿಯಾಗಿರುವಂತಹ ಕುರ್ತೀಸ್ ನ ತಗೊಂಡಿಟ್ಕೊಂಡಿದ್ದೀನಿ। ಈ ರೀತಿಯಾಗಿರೋ ಕುರ್ತೀಸ್ ಆದ್ರೆ ನಮಗೆ ಜಸ್ಟ್ ಲಾಂಗ್ ಕುರ್ತಿ ಆಗಿರೋದ್ರಿಂದ, ಲಾಂಗ್ ಲೆಂತ್ ಇರೋದ್ರಿಂದ ನಾವು ಇದನ್ನೇ ಹಾಕೊಳ್ಬಹುದು ಹಾಸ್ಪಿಟಲ್ ಅಲ್ಲಿ। ನಿಮ್ಗೆ ಬೈ ಚಾನ್ಸ್ ನೈಟೀಸ್ ಓಕೆ ಅನ್ನೋ ಹಾಗಿದ್ರೆ, ನೈಟೀಸ್ ಹಾಕ್ತಿವಿ ಅನ್ನೋ ಹಾಗಿದ್ರೆ ನೀವು ನೈಟೀಸ್ ನು ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು, ಇಲ್ಲ ಅಂತ ಅಂದ್ರೆ ಈ ರೀತಿ ಕುರ್ತೀಸೆ ಸಾಕು, ಇಲ್ಲ ಅಂತ ಅಂದ್ರೆ ನೀವು ಈ ರೀತಿಯಾಗಿರುವಂತಹ ಲಾಂಗ್ ಟಾಪ್ಸ್ ನು ಯೂಸ್ ಮಾಡ್ಕೊಳ್ಬಹುದು। ಇದು ಇಲ್ಲಿಂದ ಇಲ್ಲಿ ತನಕ ಓಪನ್ ಇರೋದ್ರಿಂದ, ಬಟನ್ಸ್ ಇರೋದ್ರಿಂದ ನಮ್ಗೆ ಫೀಡ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರುವಂತಹ ಲಾಂಗ್ ಟಾಪ್ಸ್ ನು ನಾವು ಇಟ್ಕೊಳ್ಬಹುದು। ಈ ರೀತಿ ಒಂದು 4-5 ಕುರ್ತೀಸ್ ನ ಇಟ್ಕೊಬೇಕು, ಇಲ್ಲ ಅಂತ ಅಂದ್ರೆ ನೈಂಟೀಸ್ ಏನಾದ್ರೂ ಇಟ್ಕೊಳ್ಳಿ, ಯಾಕಂತಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ, ನಮ್ಗೆ ನಾರ್ಮಲ್ ಆಗುತ್ತಾ ಸಿಸೇರ್ ಏನಾಗುತ್ತಾ ಅನ್ನೋದು ನಮ್ಗೆ ಹಾಸ್ಪಿಟಲ್ ಹೋದ್ಮೇಲೆ ಗೊತ್ತಾಗೋದು, ನಮ್ಗೆ 3 ಡೇಸ್ ಅಥವಾ 5 ಡೇಸ್ ಇರಬೇಕು ಅಂತ ಹೇಳ್ಬಿಟ್ಟು ನೀವು ಬೆಟರ್ 2 ಪೇರ್ ಜಾಸ್ತಿ ಇಟ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಒಂದು ನಾವು 5 ಕ್ಲೋತ್ಸ್ ಇಟ್ಕೊಂಡಾಗ ನಮ್ಗೆ ಬೈ ಚಾನ್ಸ್ 5 ಡೇಸ್ ಅಲ್ಲಿ ಇರಬೇಕಾಗಿ ಬಂದ್ರೆ ನಾವು ಆರಾಮಾಗಿ ಹಾಕೊಳ್ಬಹುದಲ್ಲ। ಹಾಗಾಗಿ ಇಲ್ಲಿ ನಾನು ಒಂದ್ ಬ್ಯಾಗ್ ಅಲ್ಲಿ ನನ್ ಕ್ಲೋತ್ಸ್ ನ ಪ್ಯಾಕ್ ಮಾಡ್ತಾ ಇದೀನಿ, ಇನ್ನೊಂದ್ ಬ್ಯಾಗ್ ಅಲ್ಲಿ ನಾನು ಮಗು ಕ್ಲಾತ್ಸ್ ನ ಪ್ಯಾಕ್ ಮಾಡ್ತೀನಿ, ಯಾಕಂತ ಅಂದ್ರೆ ಎರಡು ಮಿಕ್ಸ್ ಆಗ್ಬಿಟ್ರೆ ಅಲ್ಲಿ ತೆಕ್ಕೊಡೋರಿಗೆ ಕಷ್ಟ ಆಗುತ್ತೆ ಅಲ್ವಾ, ಹಾಗಾಗಿ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಬೇರೆ ಬೇರೆ ಸೆಪರೇಟ್ ಆಗಿ ಪ್ಯಾಕ್ ಮಾಡ್ತಾ ಇದೀನಿ। ಇದ್ರ ಜೊತೆಗೆ ನೀವು ರಿಪೋರ್ಟ್ಸ್ ನ ಇಟ್ಕೊಬೇಕಾಗುತ್ತೆ, ಮೇನ್ಲಿ ನಮ್ಗೆ ಬ್ಯಾಕ್ ಸೈಡ್ ಜಿಪ್ ಅಲ್ಲಿ ಅಥವಾ ಸಿಕ್ಕೋ ತರ ರಿಪೋರ್ಟ್ಸ್ ನ ಇಡಿ, ಬೇಕು ಅಂತ ಅಂದ ತಕ್ಷಣ ಈಸಿಯಾಗಿ ತೆಕ್ಕೊಡೋ ಹಾಗಿರ್ಬೇಕು। ನಾವು ಎಲ್ಲದನ್ನು ಫಸ್ಟ್ ಪ್ಯಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಗಡಿಬಿಡಿ ಆಗೋದಿಲ್ಲ, ಹೊರಡುವಾಗ ನಮ್ಗೆ ಏನೋ ಒಂಥರ ಭಯ ಆಗುತ್ತೆ ಅಲ್ವಾ, ಪೇನ್ ಬಂದಾಗ ಆಗಿರ್ಬೋದು ಅಥವಾ ವಾಟರ್ ಹೋದಾಗ ಆಗಿರ್ಬೋದು, ನಮ್ಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ, ಅಯ್ಯೋ ನಾವು ಪ್ಯಾಕ್ ಮಾಡಿಲ್ಲ ಟೈಮಲ್ಲಿ, ಗಡಿಬಿಡಿಲಿ ನಾವು 1 ತಗೊಂಡ್ರೆ 1 ಮರ್ತು ಹೋಗ್ತಿವಿ, ಅದೇ 2 ವೀಕ್ಸ್ ಬೇಗ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಮೇಲೆ ನಮ್ಗೆ ಮರ್ತು ಹೋಗೋ ಚಾನ್ಸಸ್ ಇರಲ್ಲ, ಒಟ್ಟಿಗೆ ತಗೊಂಡು ಆರಾಮಾಗಿ ಹೋಗ್ಬೋದು। ಫಸ್ಟ್ ಪ್ರೆಗ್ನೆನ್ಸಿ ಆದ್ರೆ ತುಂಬಾ ಟೈಮ್ ಇರುತ್ತೆ, 8 ಅವರ್ ಅಲ್ಲ ಟೈಮ್ ಇರುತ್ತೆ, ಅದೇ ನಿಮ್ಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಯ್ತು ಅಂತ ಅಂದ್ರೆ ಒಂದು 2-3 ಅವರ್ ಅಲ್ಲೆಲ್ಲ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಆ ಟೈಮಲ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾನು 36 ವೀಕ್ ಅಲ್ಲೇ ಪ್ಯಾಕ್ ಮಾಡ್ಕೊಳ್ತಾ ಇದೀನಿ। ಡ್ರೆಸ್ ಆಯ್ತು, ಡ್ರೆಸ್ ಆದ್ಮೇಲೆ ನಾನೊಂದು ಕಾಟನ್ ಟವೆಲ್ ನ ಇಟ್ಕೊಂಡಿದೀನಿ, ಈ ರೀತಿಯಾಗಿರೋ ಒಂದು ಕಾಟನ್ ಟವೆಲ್ ನ ನಾವು ಕ್ಯಾರಿ ಮಾಡೋದು ಈಸಿ ಆಗುತ್ತೆ, ಹಾಸ್ಪಿಟಲ್ ಬ್ಯಾಗ್ ನಾವು ಸುಮ್ನೆ ಎಲ್ಲದನ್ನು ತಗೊಂಡು ಹೋಗೋಕ್ಕಿಂತ ಈ ರೀತಿಯಾಗಿರೋ ಕಾಟನ್ ಟವೆಲ್ ಒಂದು ಇಟ್ಕೊಂಡ್ರೆ ಸಾಕು, ಇದು ನಮ್ಗೆ ಅಂತ ನಾನು ಇಟ್ಕೊಂಡಿದೀನಿ ಈ ರೀತಿಯಾಗಿರೋ ಒಂದು ಕಾಟನ್ ಟವೆಲ್ ನ। ಹಾಗೆ ಈ ರೀತಿಯಾಗಿ ಒಂದು ಸ್ಟೋಲ್ ನ ಇಟ್ಕೊಂಡಿದೀನಿ, ಈ ಸ್ಟೋಲ್ ಬಂದ್ಬಿಟ್ಟು ನನ್ಗೂ ಆಗುತ್ತೆ ಹಾಗೆ ಮಗುಗೂ ಆಗುತ್ತೆ, ಮಗುಗೆ ರ್ಯಾಪ್ ಮಾಡೋದಕ್ಕೂ ಆಗುತ್ತೆ ಇದು, ಜೊತೆಗೆ ಇದು ಫೀಡ್ ಮಾಡುವಾಗ ಎಲ್ಲ ನಮ್ಗೆ ಸ್ಟೋಲ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕೊಂಡ್ಬಿಟ್ಟು ಫೀಡ್ ಮಾಡೋದಕ್ಕೆಲ್ಲ ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ಈ ತರ ಸ್ಟೋಲ್ ನ ಇಟ್ಕೊಂಡಿದೀನಿ ನಾನು। ಹಾಗೆ ಒಂದು ಸ್ಕಾರ್ಫ್ ನ ಇಟ್ಕೊಂಡಿದೀನಿ, ಈ ರೀತಿಯಾಗಿರೋ ಸ್ಕಾರ್ಫ್ ನ, ಇದು ಕೂಡ ಕಾಟನ್ ಸ್ಕಾರ್ಫ್ ಇದು, ಇದನ್ನ ಕೂಡ ನಾವು ಫೀಡ್ ಮಾಡೋದಕ್ಕೂ ಈ ರೀತಿ ಹಾಕೊಳ್ಳೋದಕ್ಕೂ ಆಗತ್ತೆ, ಜೊತೆಗೆ ಮಗುಗೆ ಸ್ವಾಡಲ್ ಮಾಡೋದಕ್ಕೂ ಇದು ತುಂಬಾನೇ ಚೆನ್ನಾಗಾಗತ್ತೆ, ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಕಾಟನ್, ತುಂಬಾ ಸಾಫ್ಟ್ ಆಗಿದೆ, ಮಕ್ಕಳಿಗೂ ಆಗತ್ತೆ ನಮಗೂ ಆಗತ್ತೆ, ಹಾಗಾಗಿ ನಾನು ಈ ರೀತಿಯಾಗಿರುವಂತಹ ಒಂದು ಸ್ಕಾರ್ಫ್ ನ ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗ್ ಅಲ್ಲಿ, ಜೊತೆಗೆ ನಮಗ್ ಬೇಕಾಗಿರುವಂತಹ ಬ್ರಷ್ ಸೋಪ್ಸ್ ಎಲ್ಲದನ್ನು ನಾವು ಇಟ್ಕೊಳ್ಬೇಕಾಗತ್ತೆ, ಜೊತೆಗೆ ನಿಮ್ಗೆ ಬೇಕು ಅಂತ ಅಂದ್ರೆ ಯಾವ್ದಾದ್ರು ಮಾಯಿಶ್ಚರೈಸರ್ ಕ್ರೀಮ್ ಏನಾದ್ರೂ ಇಟ್ಕೊಳ್ಳಿ, ನಾನು ಜಸ್ಟ್ ಒಂದ್ ಮಾಯಿಶ್ಚರೈಸರ್ ಇಟ್ಕೊಳ್ತೀನಿ, ಯಾಕಂದ್ರೆ ಹಾಸ್ಪಿಟಲ್ ಹೋದಾಗ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ, ಅನ್ನೋದಕ್ಕಿಂತನು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಹಾಕೊಳ್ಳೋದಕ್ಕೆ ಮಾಡೋದಕ್ಕೆ ಎಲ್ಲ, ಹಾಗಾಗಿ ಒಂದು ಮಾಯಿಶ್ಚರೈಸರ್ ಹಾಗೆ ಒಂದ್ ಬಿಂದಿ ಪ್ಯಾಕೆಟ್ ಒಂದು ಇಟ್ಕೊಳ್ತಾ ಇದ್ದೀನಿ ಅಷ್ಟೇ।
ಇದೆಲ್ಲದ್ರ ಜೊತೆಗೆ ನಮ್ಗೆ ಮೇನ್ ಆಗಿ ಮೆಟರ್ನಿಟಿ ಪ್ಯಾಡ್ಸ್ ಯೂಸ್ ಬೇಕೇ ಬೇಕಾಗಿರುತ್ತೆ. ನಾವು ಮೆಟರ್ನಿಟಿ ಪ್ಯಾಡ್ಸ್ ನ ಇಟ್ಕೊಳೋದ್ರಿಂದ ನಮ್ಗೆ ಹೈ ಫ್ಲೋ ಆಗ್ತಾ ಇರತ್ತಲ್ಲ, ಹಾಗಾಗಿ ಡೆಲಿವರಿ ಟೈಮ್ ಅಲ್ಲಿ ಈ ಮೆಟರ್ನಿಟಿ ಪ್ಯಾಡ್ಸ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದ್ರದ್ದು ರಿವ್ಯೂ ಚೆನ್ನಾಗಿತ್ತು, ಹಾಗಾಗಿ ಅಮೆಝಾನ್ ಅಲ್ಲಿ ಈ ಮೆಟರ್ನಿಟಿ ಪ್ಯಾಡ್ ನ ತರಿಸ್ಕೊಂಡಿದೀನಿ. ನೀವು ಯಾವ್ದಾದ್ರೂ ತರಿಸ್ಕೊಳ್ಬಹುದು ನಮಗ್ ಬೇಕಾಗಿರೋ ಅಂತದನ್ನ, ಬಟ್ ಮೆಟರ್ನಿಟಿ ಪ್ಯಾಡ್ಸ್ ನ ಇಟ್ಕೊಳೋದು ಒಳ್ಳೇದು. ಜೊತೆಗೆ ನಾನಿಲ್ಲಿ ಮೇನ್ ಆಗಿ ಬ್ರೆಸ್ಟ್ ಪ್ಯಾಡ್ ನ ತಗೊಂಡಿದೀನಿ. ಯಾಕಂತ ಅಂದ್ರೆ ನನ್ಗೆ ಫಸ್ಟ್ ಡೆಲಿವರಿಲಿ ಬ್ರೆಸ್ಟ್ ಪ್ಯಾಡ್ ನ ಇಟ್ಕೊಬೇಕು ಅಂತ ಗೊತ್ತಿರ್ಲಿಲ್ಲ, ಬ್ರೆಸ್ಟ್ ಪ್ಯಾಡ್ ಸಿಗುತ್ತೆ ಇಟ್ಕೊಬೇಕು ಅನ್ನೋ ಐಡಿಯಾನು ಇರ್ಲಿಲ್ಲ ನನ್ಗೆ. ಆಗ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಹಾಲು ತುಂಬಾ ಬರ್ತಾ ಇದ್ದಿದ್ರಿಂದ ನನ್ಗೆ ಡ್ರೆಸ್ ಎಲ್ಲ ವೆಟ್ ಆಗ್ತಿತ್ತು. ಆಗ ನನ್ ಕಾಟನ್ ಕ್ಲೋತ್ಸ್ ಏನಾದ್ರೂ ಸ್ವಲ್ಪ ಸ್ವಲ್ಪ ಇಟ್ಕೊಂತಿದ್ದೆ, ಆದ್ರೆ ನನ್ಗೆ ತುಂಬಾನೇ ಹಿಂಸೆ ಆಗ್ತಾ ಇತ್ತು, ಏನೋ ಒಂಥರ ಫೀಲ್ ಆಗ್ತಾ ಇತ್ತು. ಆ ಟೈಮಲ್ಲಿ ನನ್ಗೆ ಆತರ ಆಗಿರೋದ್ರಿಂದ ಸೆಕೆಂಡ್ ಡೆಲಿವರಿಗೆ ತಗೊಳ್ಬೇಕು ಅಂತ ಹೇಳಿ ಮುಂಚೆನೆ ತಗೊಂಡಿಟ್ಕೊಂಡಿದೀನಿ. ಈ ರೀತಿ ಕೆಲವೊಂದೊಂದು ಫಸ್ಟ್ ಡೆಲಿವರಿ ಬ್ಯಾಕ್ ಪ್ಯಾಕ್ ಅಲ್ಲಿ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಈ ಮೊದಲನೇ ತರಿಸಿಟ್ಕೊಂಡಿದೀನಿ. ನಾರ್ಮಲ್ ಆಗಿ ಬಾಣಂತಿರಿಗೆ ಥಂಡಿ ಆಗ್ಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಸ್ವೆಟರು, ಸ್ಕಾಫು, ಆಮೇಲೆ ಸ್ಲಿಪ್ಪರು, ಸಾಕ್ಸ್ ನ ಹಾಗೆ ಸ್ವಲ್ಪ ಕಾಟನ್ ನ ಇಟ್ಕೊಳ್ಳಿ. ನಿಮ್ಗೆ ಬೈ ಚಾನ್ಸ್ ಸ್ಕಾಫ್ ಕಟ್ಕೊಳಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಕಿವಿಗೆ ನಾವು ಕಾಟನ್ ನ ಇಟ್ಕೊಳ್ಬಹುದಲ್ಲ, ಹಾಗಾಗಿ ಇದೆಲ್ಲಾದ್ರೂ ಜೊತೆಗೆ ಒಂದು ಒಂದು 3-4 ಪ್ಯಾಂಟೀಸ್ ನ ಕ್ಯಾರಿ ಮಾಡ್ಬೇಕಾಗತ್ತೆ. ಇನ್ನೊಂದು ಅಂತ ಅಂದ್ರೆ ನಾವು ಫೀಡಿಂಗ್ ಬ್ರೇಜರ್ ನ ಇಟ್ಕೊಳ್ಬೇಕಾಗತ್ತೆ. ನಾವು ಫೀಡಿಂಗ್ ಬ್ರೇಜರ್ ಇಟ್ಕೊಳೋದ್ರಿಂದ ನಮ್ಗೆ ಫೀಡ್ ಮಾಡೋದಕ್ಕೆ ಈಸಿ ಆಗತ್ತೆ, ಜೊತೆಗೆ ನಾವು ಬ್ರೆಸ್ಟ್ ಪ್ಯಾಡ್ ಹಾಕೋದಕ್ಕೂ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಫೀಡಿಂಗ್ ಬ್ರೇಜರ್ ಏನು ಇಲ್ಲ, ನಮ್ಗೆ ಮಾಮೂಲಿ ಬ್ರೇಜರ್ಗೆ ಈ ರೀತಿಯಾಗಿರುವಂತಹ ಉಕ್ಸ್ ಬರುತ್ತೆ, ಈ ರೀತಿ ಓಪನ್ ಮಾಡ್ಬಿಟ್ಟು ಫೀಡ್ ಮಾಡಿ ಮತ್ತೆ ಹಾಕೊಳ್ಬಹುದು. ಅಮ್ಮಂದಿರ್ಗೂ ಅಷ್ಟೇ ಫೀಡಿಂಗ್ ಬ್ರೇಜರ್ ತುಂಬಾ ಹೆಲ್ಪ್ ಆಗತ್ತೆ. ನಾರ್ಮಲ್ ಬ್ರೇಜರ್ ಗಿಂತನು ಫೀಡಿಂಗ್ ಬ್ರೇಜರ್ ನ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು. ಇಷ್ಟು ಪ್ಯಾಕ್ಸ್ ನ ನಾವು ಇಟ್ಕೊಳ್ಬೇಕಾಗತ್ತೆ, ಜೊತೆಗೆ ನಮ್ಗೆ ಹಾಟ್ ವಾಟರ್ ಬೇಕಾಗ್ತಾ ಇರುತ್ತೆ. ಕೆಟಲ್ ಇದ್ರೆ ಮನೆಯಲ್ಲಿ ಕೆಟಲ್ ನ ಇಟ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ನೀವೇ ಪರ್ಚೇಸ್ ಮಾಡಿನೂ ಇಟ್ಕೊಳ್ಬಹುದು. ಯಾಕಂದ್ರೆ ನಾವು ಬಾಣ್ತಿರಿರುವಾಗ ಬಿಸಿನೀರೆ ಕುಡಿಬೇಕಾಗಿರೋದ್ರಿಂದ ಒಂದು ಕೆಟಲ್ ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಪ್ಲೇಟ್ಸ್ ಬೇಕು ಅಂದ್ರೆ ಪ್ಲೇಟ್ಸ್ ನ ಇಟ್ಕೊಳ್ಬಹುದು. ಇಷ್ಟು ಬಂದ್ಬಿಟ್ಟು ನನ್ ಬ್ಯಾಕ್ ಪ್ಯಾಕ್ ಆಯ್ತು. ಈಗ ನಮಗ್ ನಾರ್ಮಲ್ ಆಗಿ ಇಷ್ಟೇ ಸಾಕು. ಯಾಕಂತ ಅಂದ್ರೆ ನಾವು ಆಗ್ತಾನೆ ಮಗು ಆಗಿರುತ್ತೆ, ನಮ್ಗೆ ಇನ್ನು ಮೇಕಪ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ, ಹಾಗೆ ಡ್ರೆಸ್ಸಸ್ ಹಾಕೊಳ್ಳೋದಕ್ ಆಗೋದಿಲ್ಲ. ಹಾಗಂತ ಇರುವಾಗ ನಾವ್ ಯಾಕೆ ಸುಮ್ನೆ ಜಾಸ್ತಿ ಕ್ಯಾರಿ ಮಾಡೋದಲ್ವಾ ಹಾಸ್ಪಿಟಲ್ಗೆ, ಜಾಸ್ತಿ ಆದಷ್ಟು ಸುಮ್ನೆ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಡತ್ತೆ. ಹಾಗೆ ಈಗ ನಮ್ ಜೊತೆ ಅಮ್ಮ ಇರ್ತಾರೆ ಅಥವಾ ಹಸ್ಬೆಂಡ್ ಇರ್ತಾರೆ, ಯಾರಿಗಾದ್ರೂ ತೆಕ್ಕೊಡೋದಕ್ಕೆ ಈಸಿ ಆಗ್ಬೇಕಲ್ಲ, ಹಾಗಾಗಿ ಅವರಿಗೆ ಹೇಗೆ ತೆಕ್ಕೊಡೋದಕ್ಕೆ ನಮ್ ಡ್ರೆಸ್ಸಸ್ ತೆಕ್ಕೊಡೋದಕ್ಕೆಲ್ಲ ಈಸಿ ಆಗುತ್ತೋ ಕಂಫರ್ಟ್ ಆಗುತ್ತೋ ಆ ರೀತಿಯಾಗಿ ಇಡೋದು ಒಳ್ಳೇದು. ಈಗ ಮಗುಗೆ ಏನೇನ್ ಬೇಕು ಅಂತ ಹೇಳಿ ನೋಡೋಣ ಬನ್ನಿ. ನಾವು ಫಸ್ಟ್ ಡೆಲಿವರಿ ಆದ್ರೆ ಮಕ್ಕಳಿಗೆ ಏನು ಪರ್ಚೇಸ್ ಮಾಡಿರೋದಿಲ್ಲ. ಯಾಕಂತ ಅಂದ್ರೆ ದೊಡ್ಡವ್ರು ಹೇಳ್ತಾ ಇರ್ತಾರೆ ಇವರಿಗೂ ಮುಂಚೆ ಏನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ. ನನ್ನ ಮಗಂದ್ರಲ್ಲೂ ಹಾಗೆ ಆಗಿತ್ತು, ನಾನು ಏನು ಪರ್ಚೇಸ್ ಮಾಡಿರ್ಲಿಲ್ಲ, ಹಸ್ಬೆಂಡ್ ಒಂದು 3 ಜೊತೆ ಡ್ರೆಸ್ ತಗೊಂಬಂದಿದ್ರು ಅಷ್ಟೇ. ಆಮೇಲೆ ಕ್ಯಾಪು, ಗ್ಲೌಸ್, ಸಾಕ್ಸ್ ಎಲ್ಲ ನಾವು ಹೊರಗಡೆ ಮಗು ಹುಟ್ಟದ ಮೇಲೆ ಪರ್ಚೇಸ್ ಮಾಡಿದ್ವಿ. ಅದು ರಿಸ್ಕಿ ಆಗತ್ತೆ ಸ್ವಲ್ಪ, ಯಾಕಂದ್ರೆ ವಾಶ್ ಆಗಿರೋದಿಲ್ಲ, ಹಾಸ್ಪಿಟಲ್ಗೆ ತಂದು ವಾಶ್ ಮಾಡಿ ಹಾಕುವಾಗ ಸ್ವಲ್ಪ ಲೇಟ್ ಆಗತ್ತೆ. ಹಾಗಾಗಿ ನಾನ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಎಲ್ಲದನ್ನು ಫಸ್ಟೇ ರೆಡಿ ಮಾಡಿಟ್ಕೊಂಡಿದೀನಿ. ದೊಡ್ಡವ್ರು ಹೇಳ್ತಾರೆ ಮಾಡಿಟ್ಕೊಳ್ಬಾರ್ದು ಹಳೆ ಬಟ್ಟೆನೆ ಹಾಕ್ಬೇಕು ಅಂತ, ಬಟ್ ಒಂದ್ಸಲ ತಗೊಂಬಂದು ವಾಶ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೇದು. ಈಗ ನಮ್ ಮಗುಗೆ ಹುಟ್ಟಿದ ತಕ್ಷಣ ಕ್ಯಾಪ್ ಹಾಕಿ ಕವರ್ ಮಾಡ್ಕೊಳ್ಬಹುದು, ಮಗು ಕೈಯಲ್ಲಿ ಉಗುರಿತ್ತು ಅಂತ ಅಂದ್ರೆ ಗ್ಲೌಸ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗ್ಲೌಸ್ ಹಾಕಕ್ಕೆ ನಾವು ಆಗ ತಂದು ವಾಶ್ ಮಾಡಿ ಹಾಕೋದಕ್ ಆಗೋದಿಲ್ಲ ಅಲ್ವಾ. ಸೊ ನಾವು ತರಿಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ರೆ ನಾವು ಆರಾಮಾಗಿ ಹಾಕ್ಬಹುದು. ಈಗ ಮಗುಗೆ ಏನೇನ್ ಬೇಕು ಅಂತ ಹೇಳಿ ನೋಡ್ಕೊಂಡ್ ಬರೋಣ. ಅದಾಗಿ ನಾನಿಲ್ಲಿ ಮಗುಗೆ ಬಂದ್ಬಿಟ್ಟು ಟ್ಯಾಪ್ ಡೈಪರ್ ನ, ಟ್ಯಾಪ್ಡ್ ಡೈಪರ್ ಆದ್ರೆ ನಮಗೆ ಬಿಚ್ಚೋದಕ್ಕೂ ಹಾಕೋದಕ್ಕೂ ಈಸಿ ಆಗತ್ತೆ. ಹಾಗಾಗಿ ನಾನು ಪ್ಯಾಂಟ್ ಸ್ಟೈಲ್ ತರಿಸಿಲ್ಲ, ಟ್ಯಾಪ್ಡ್ ಡೈಪರ್ ನ ತರಿಸಿದೀನಿ. ಈ ರೀತಿ ಡೈಪರ್ ಆದ್ರೆ ನಿಮ್ಗೆ ಹಾಕೋದಕ್ಕೂ ಈಸಿ ಆಗತ್ತೆ, ತೆಗಿಯೋದಕ್ಕೂ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಹಾಸ್ಪಿಟಲ್ ಇಲ್ಲಿ ಇರೋ ತನಕ ಇದನ್ನ ಯೂಸ್ ಮಾಡಿಕೊಂಡು ಆಮೇಲೆ ನೀವು ನಿಮ್ಗೆ ಬೇಕಾಗಿರೋ ಬೇರೆ ಡೈಪರ್ಸ್ ನ ತರಿಸ್ಕೊಳ್ಬಹುದು. ನಾನು ಸ್ವಾಡಲ್ಸ್ ನ ತರಿಸಿದ್ದೆ, ಬಟ್ ಸ್ವಾಡಲ್ಸ್ ನಂಗೆ ಸೈಜ್ ಸ್ವಲ್ಪ ಕಮ್ಮಿ ಆದ ಹಾಗಾಯ್ತು. ಯಾಕಂತ ಅಂದ್ರೆ ನಾನು ಇಲ್ಲಿ ಪಿಕ್ ಹಾಕ್ತಾ ಇದೀನಿ ನೋಡಿ, ನನ್ ಮಗ ಹುಟ್ಟದಾಗ ನನ್ ವೇಲಲ್ಲೇ ನಾನು ಅವನ್ನ ಸ್ವಾಡ್ ಮಾಡ್ತಿದ್ವಿ. ವೇಲಲ್ಲಿ ಸುತ್ತದಾಗ ಮಕ್ಕಳನ್ನ ಅವ್ರ ಕೈ ಕಾಲು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಆ ಸ್ವಾಡಲ್ ಚಿಕ್ಕದಾಯ್ತು ಅಂತ ನನ್ಗನ್ನಿಸ್ತು, ಮತ್ತೆ ಅದು ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಮನೇಲೇ ಅಜ್ಜಿ ಸಾರಿ ಇತ್ತ, ಅದ್ರಲ್ಲೇ ನಾವು ಸ್ವಾಡಲ್ ನ ಮಾಡಿಟ್ಕೊಂಡಿದೀವಿ. ನೀವು ನೋಡ್ತಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಈ ತರ
ಇಷ್ಟು ದೊಡ್ಡ ಈ ಸೈಜ್ ಇಂದು ತಗೊಂಡಿದೀವಿ ನಾನು. ಇದು ಬಂದ್ಬಿಟ್ಟು ಕಾಟನ್ ಸ್ಯಾರಿ, ಹಳೇದು ಕಾಟನ್ ಸ್ಯಾರೀಸ್ ಎಲ್ಲ ಇರುತ್ತಲ್ವಾ, ಅದನ್ನ ಕಟ್ ಮಾಡ್ಬಿಟ್ಟು ಸೈಡಲ್ಲಿ ಸ್ಟಿಚ್ ಮಾಡಿಸಿಟ್ರೆ ತುಂಬಾನೇ ಚೆನ್ನಾಗಾಗತ್ತೆ. ಮಕ್ಕಳಿಗೆ ರ್ಯಾಪ್ ಮಾಡಕ್ಕಾಗಿರ್ಬೋದು, ಮಕ್ಕಳನ್ನ ಎತ್ಕೊಳಕ್ಕಾಗಿರ್ಬೋದು, ಅಥವಾ ಬೇಬಿಗೆ ಅವರು ಅಲ್ಲಿ ತೊಟ್ಲಿಗೆ ಹಾಸಿರೋ ಬಟ್ಟೆ ಆಗಿ ಎಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ ಬಟ್ಟೆನ ಹಾಸ್ಬೋದು. ಈ ರೀತಿಯಾಗಿರುವಂತಹ ಬಟ್ಟೆ ಹಾಸೋದ್ರಿಂದ ಮಕ್ಕಳಿಗೆ ಇದು ಹೊಚ್ಚೋದಕ್ಕೆ ಮತ್ತೆ ಹಾಸೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಈ ತರ ಪೀಸಸ್ ನ ಒಂದು ಎರಡು ಪೀಸ್ ನ ಮಾಡಿ ಇಟ್ಕೊಂಡಿದೀನಿ. ಮಗನ್ರಲ್ಲಿ ಸುತ್ತೋದಕ್ಕೆ ಬಂದ್ಬಿಟ್ಟು ಪಂಚೆ ಬಟ್ಟೆ ತಗೊಳ್ಬೇಕು ಮಕ್ಕಳಿಗೆ ಸುತ್ತೋದಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ರೀತಿಯಾಗಿರುವಂತಹ ಪಂಚೆ ಬಟ್ಟೆನ, ಸಾಫ್ಟ್ ಆಗಿರುವಂತಹ ಪಂಚೆ ಬಟ್ಟೆನ ತಗೊಂಡಿದ್ದೆ. ಆದ್ರೆ ಈ ಸಲ ನಾನು ರೆಡಿಯಾಗಿ ಸಿಗೋ ಅಂತಹ ಸ್ವಾಡಲ್ ರ್ಯಾಪ್ನೇ ತಗೊಂಡಿದ್ದೀನಿ. ಇದು ತುಂಬಾನೇ ಚೆನ್ನಾಗಿದೆ, ಮೆಟೀರಿಯಲ್ಲು ಅಷ್ಟೇ ಕ್ವಾಲಿಟಿನೂ ಅಷ್ಟೇ, ಸಾಫ್ಟ್ ಆಗಿರುತ್ತೆ. ಹಾಗೆ ನಮಗೆ ಕೆಲವು ಟೈಮ್ ಸುತ್ತೋದಕ್ಕೆ ಬರಲಿಲ್ಲ ಅಂತ ಅಂದರೆ ಈ ರೀತಿ ಒಳಗಡೆ ಮಕ್ಕಳನ್ನ ಹಾಕ್ಬಿಟ್ಟು ಈ ರೀತಿ ಸ್ವ್ಯಾಡ್ ಮಾಡಿಬಿಡೋದ್ರಿಂದ ಅವರು ಆರಾಮಾಗಿ ಒಳಗಡೆ ಕೈಕಾಲು ನಿಟ್ಕೊಂಡಿರ್ತಾರೆ, ಹಾಗೆ ಬೆಚ್ಚಗೆ ಇರುತ್ತೆ. ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಯಾರಿಗಾದರೂ ಬೇಕು ಅಂತ ಅಂದರೆ ಲಿಂಕ್ ಹಾಕಿರ್ತೀನಿ, ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಇದು ನಾನು ಎರಡು ಕ್ಲಾತ್ನ ತರಿಸಿಟ್ಕೊಂಡಿದ್ದೀನಿ. ಆದ್ಮೇಲೆ ಮಗುಗೆ ಬ್ಲಾಂಕೆಟ್ ಬಂದ್ಬಿಟ್ಟು ಇದು ಹೊಚ್ಚೋದಕ್ಕೆ ಕಾಟನ್ದು, ತುಂಬಾನೇ ಸಾಫ್ಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ರೀತಿ ನಾವು ರ್ಯಾಪ್ನು ಮಾಡ್ಕೊಳ್ಬಹುದು. ಇದು ಅಷ್ಟೇ ನನ್ ಮಗಂದಿದು, ನನ್ ಮಗಂದು ಬ್ಲಾಂಕೆಟ್ನು ನಾನು ಮೆಮೊರಿಗೋಸ್ಕರ ಹಾಗೆ ಇಟ್ಟಿದ್ದೆ, ಈ ಮಗುಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಹಾಗೆ ಈ ರೀತಿ ಇನ್ನೊಂದು ನಾನು ಶಾಲ್ ನ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಮಗುಗೆ ಸ್ವಾಡ್ ಮಗುಗೆ ರ್ಯಾಪ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀನಿ. ಮಗು ಸ್ವಲ್ಪ ಬೆಚ್ಚಗಿರ್ಬೇಕು, ಮಗು ವಾರ್ಮ್ ಅಲ್ಲಿ ಇದ್ದಾಗ ಮಗು ಅಳೋದಿಲ್ಲ, ಹಾಗೆ ಕಿರಿಕಿರಿ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಮಗು ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಮಗುನ ಹೇಗೆ ರ್ಯಾಪ್ ಮಾಡಿಡ್ಬೇಕು, ಹೇಗ್ ಕವರ್ ಮಾಡಿಡ್ಬೇಕು, ಮಗು ಅಳ್ದಿರೋ ತರ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಹೇಳಿ. ಮಗು ಆಗಿರೋದ್ರಿಂದ ಮಗುಗೆ ನಾವು ಬೆಚ್ಚಗಿಡೋಕೆ ಏನೇನ್ ಬೇಕು, ಏನೇನ್ ತಗೊಳ್ಬೇಕು ಅಂತ ಹೇಳಿ ಎಲ್ಲದನ್ನು ಪ್ಯಾಕ್ ಮಾಡಿಟ್ಕೊಳ್ತಾ ಇದೀನಿ. ಹಾಗೆ ಇದು ಬಂದ್ಬಿಟ್ಟು ಮಗುನ ಕ್ಯಾರಿ ಮಾಡೋದಕ್ಕೆ ಕ್ಯಾರಿ ಬ್ಯಾಗ್ ಇದು. ಇದು ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದಲ್ಲ, ಇದು ನನ್ ಮಗಂದು ಮಗನ ಡೆಲಿವರಿ ನಾನು ತಗೊಂಡಿದ್ದು, ಮಗನ್ ಪ್ರೆಗ್ನೆನ್ಸಿಲಿ ಈ ರೀತಿ ಹಾಕ್ಬಿಟ್ಟು ಮಗುನ ರ್ಯಾಪ್ ಮಾಡಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಇದು. ಹಾಗೆ ಮಗುಗೆ ಟವೆಲ್ ಬಂದ್ಬಿಟ್ಟು ಈ ರೀತಿಯಾಗಿರುವಂತಹ ಕಾಟನ್ ಟವೆಲ್ ನ ತಗೊಂಡಿದ್ದೀನಿ ನಾನು. ಇದನ್ನ ಮಲ್ ಟವೆಲ್ ಅಂತ ಹೇಳ್ತಾರೆ, ಇದು ಬೇಬಿಸಿಗೋಸ್ಕರನೇ ಬರುತ್ತೆ. ಈ ರೀತಿಯಾಗಿರುವಂತಹ ಟವೆಲ್ ಮಕ್ಕಳಿಗೆ ಅವರಿಗೆ ಒರೆಸೋದಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಾಗತ್ತೆ. ನನ್ ಮಗ ಹುಟ್ಟಾಗ್ಲೂ ನಾನು ಇದೇ ರೀತಿಯಾಗಿರುವಂತಹ ಟವೆಲ್ಸ್ ನೇ ಯೂಸ್ ಮಾಡಿದ್ದು, ಅವನ್ಗೆ 1 ಇಯರ್ ಆಗೋ ತನಕ ನಾನು ಇದೇ ತರದ್ದು ಟವೆಲ್ಸ್ ನ ಯೂಸ್ ಮಾಡಿದ್ದೆ. ಹಾಗೆ ಈ ಮಗುಗೂ ಅಷ್ಟೇ ಇದೇ ರೀತಿಯಾಗಿರುವಂತಹ ಟವೆಲ್ ನೇ ತಗೊಂಡಿದೀವಿ. ಒಂದು ಎಕ್ಸ್ಟ್ರಾ ಟವೆಲ್ ಇರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿರುವಂತಹ ಬೇಬಿ ಟವೆಲ್ ಒಂದು ಇಟ್ಕೊಂಡಿದೀನಿ. ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಟವೆಲ್ ಅಷ್ಟೇ, ಅಲ್ಲಿ ಜಾಸ್ತಿ ನೀರ್ ಹೋಗೋದಿಲ್ಲ, ಬಟ್ ಸಾಫ್ಟ್ ಆಗಿರುತ್ತೆ, ನೀರ್ ಹೋಗೋದಿಲ್ಲ. ಈ ತರ ಟವೆಲ್ ಯೂಸ್ ಮಾಡೋದಕ್ಕಿಂತನೂ ಈ ರೀತಿಯಾಗಿರೋ ಟವೆಲ್ ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ನೀರ್ ಹೋಗುತ್ತೆ. ಇಷ್ಟು ಬೇಬಿಗೆ ಬೇರೆ ಥಿಂಗ್ಸ್ ಗಳು. ಈಗ ನಾನು ಬೇಬಿ ಕ್ಲಾತ್ಸ್ ನ ತೋರಿಸ್ತಾ ಇದೀನಿ. ಬೇಬಿ ಕ್ಲಾತ್ಸ್ ಬಂದ್ಬಿಟ್ಟು ನಾನು ಈ ರೀತಿಯಾಗಿ ತರಿಸಿದೀನಿ. ಇದು ಬಂದ್ಬಿಟ್ಟು ಕಾಟನ್ ಇಂದು, ಇದು ನಮ್ಗೆ ಹಾಸ್ಪಿಟಲ್ ಅಲ್ಲಿ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದ್ 2 ಇಟ್ಕೊಂಡಿರ್ತೀನಿ ಅಷ್ಟೇ. ಇದು ಈ ರೀತಿ ಕಟ್ಟೋದು ಬರುತ್ತೆ, ಜೊತೆಗೆ ಈ ರೀತಿ ರ್ಯಾಪ್ ಮಾಡೋದು ಕೂಡ ಬರುತ್ತೆ. ಇದು ಕಾಟನ್ ಮೆಟೀರಿಯಲ್, ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್. ಇದು ಬಂದ್ಬಿಟ್ಟು ನಿಮ್ಗೆ ನಾನು ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿದೀನಿ ವೆಂಕಟೇಶ್ವರ ಟೆಕ್ಸ್ಟೈಲ್ದು, ಅಲ್ಲಿ ಹಸ್ಬೆಂಡ್ ಅಲ್ಲಿಂದ ತಗೊಂಬಂದಿರೋದು. 100 ರುಪೀಸ್ ಗೆ 4 ಬರುತ್ತೆ. ಇದು ನಮ್ಗೆ ವರ್ತ್ ಅಂತ ಅನ್ಸುತ್ತೆ, ನಮ್ಗೆ ಮಗುಗೆ ಮನೇಲಿ ಕಟ್ಟೋದಕ್ಕೆ ತುಂಬಾನೇ ಚೆನ್ನಾಗಾಗತ್ತೆ. ಜಾಸ್ತಿ ಡೈಪರ್ ಹಾಕಿದ್ರೆ ರ್ಯಾಶಸ್ ಆಗತ್ತೆ, ಈ ರೀತಿ ಕಟ್ಟೋದ್ರಿಂದ ನಾವು ಅವ್ರಿಗೆ ಅಷ್ಟು ರ್ಯಾಶಸ್ ಆಗೋದಿಲ್ಲ. ಚಾರ್ಜ್ ಮಾಡಿದಾಗ ಅಥವಾ ಆಟ ಆಡ್ತಾ ಇರುವಾಗ ಎಲ್ಲ ಈ ರೀತಿಯಾಗಿ ಹಾಕ್ಬೋದು. ಇದ್ರ ಜೊತೆಗೆ ನಾನು ಕ್ಯಾಪ್ ನ ತರ್ಸಿದೀನಿ. ಈ ರೀತಿಯಾಗಿ ಕ್ಯಾಪ್ ನ ತಂದ್ಬಿಟ್ಟು ನಾನು ವಾಶ್ ಮಾಡಿ ಕವರ್ ಮಾಡಿ ಇಟ್ಕೊಂಡಿರೋದು. ಸಾಫ್ಟ್ ಆಗಿರುತ್ತೆ, ಜೊತೆಗೆ ಗಾಳಿ ಹೋಗೋದಿಲ್ಲ, ಹಾಗಾಗಿ ಈ ರೀತಿಯಾಗಿರುವಂತಹ ಸಾಫ್ಟ್ ಕ್ಯಾಪ್ಸ್ ನ ಇಟ್ಕೊಂಡಿದೀನಿ. ಮಕ್ಕಳಿಗೆ ತಲೆಗೆ ಹಾಕೋದಕ್ಕೆ, ಹಾಗೆ ಕಿವಿ ಮುಚ್ಚಿ ಹಾಕ್ಬೋದು ಅನ್ನೋದಕ್ಕೋಸ್ಕರ. ಜೊತೆಗೆ ಗ್ಲೌಸ್ ಗಳನ್ನ ತರಿಸಿಟ್ಕೊಂಡಿದೀನಿ. ನಾನಿಲ್ಲಿ ಸೆಪರೇಟ್ ಆಗಿ ತರಿಸಿದ್ದೆ, ಯಾಕಂತ ಅಂದ್ರೆ ಗ್ಲೌಸ್ ಎಲಾಸ್ಟಿಕ್ ಬೇಗ ಹೋಗುತ್ತೆ ಮಕ್ಕಳಿಗೆ, ಹಾಗೆ ಬಿಚ್ಚಿ ಬಿಚ್ಚಿ ಹೋಗ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದೆರಡು ಪೇರ್ ಜಾಸ್ತಿನೇ ಇಟ್ಕೊಂಡಿದೀನಿ. ಈ ಗ್ಲೌಸ್ ನ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ನಾವು ಹುಟ್ಟಿದ ತಕ್ಷಣ ಗ್ಲೌಸ್ ನ ಹಾಕ್ಬಿಡ್ಬೋದು. ಬಂದ್ಬಿಟ್ಟು ಸಾಕ್ಸ್ ನ ತರಿಸಿಟ್ಕೊಂಡಿದೀನಿ ನಾನಿಲ್ಲಿ. ಈ ರೀತಿಯಾಗಿರೋ ಸಾಕ್ಸ್ ಬಂದ್ಬಿಟ್ಟು ತರಿಸಿ ವಾಶ್ ಮಾಡಿ ಇಟ್ಕೊಂಡಿದೀನಿ. ಇದು ಬೇರೆ ತರ ಸಾಕ್ಸ್ ಆದ್ರೆ ಮಕ್ಕಳಿಗೆ ಟೈಟ್ ಆದ್ರೆ ಕಾಲಿಗೆ ಚುಚ್ಚುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿರುವಂತಹ ಸಾಫ್ಟ್ ಸಾಕ್ಸ್ ನ ತರಿಸ್ಬಿಟ್ಟು
ಹಾಗೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರ ಜೊತೆಗೆ ಮಗುಗೆ ಕ್ಲಾತ್ಸ್ ಬಂದ್ಬಿಟ್ಟು ಈ ರೀತಿ ಫುಲ್ ಕೈ ಶರ್ಟ್ಸ್ ನ ಇಟ್ಕೊಂಡಿದ್ದೀನಿ. ಇದು 0 to 3 months ಶರ್ಟ್ಸ್ ನ ನಾನು ಫುಲ್ ಕೈದು ಇಟ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ನಾನು ಮೊದಲೇ ಹೇಳ್ದ ಹಾಗೆ ನನ್ನ ಮಗನಿಗೆ ನಾನು ಫಸ್ಟ್ ಡೆಲಿವರಿಲಿ ಏನ್ ತಗೊಬೇಕು ಅಂತ ಗೊತ್ತಿರಲಿಲ್ಲ. ಆಗ ನಾನು ಸ್ಲೀವ್ಲೆಸ್ ಶರ್ಟ್ ನ ತಗೊಂಡಿದ್ದೆ. ಸ್ಲೀವ್ಲೆಸ್ ಶರ್ಟ್ ತಗೊಂಡಾಗ ಅವನಿಗೆ ಚಳಿ ಆಗ್ತಿತ್ತು, ಅಳ್ತಿದ್ದ, ರಾತ್ರಿ ಟೈಮ್ ರಗ್ಲೆ ಮಾಡ್ತಿದ್ದ. ಹಾಗಾಗಿ ನಾನು ಈ ಸಲ ಫುಲ್ ಶರ್ಟ್ ನೇ ತಗೊಂಡಿಟ್ಕೊಂಡಿದೀನಿ. ಹೇಗಾದ್ರೂ ಮಗುನ ಬೆಚ್ಚಗಿಡ್ಬೇಕು, ಹಾಗೆ ಮಗು ಅಳ್ದೆ ಇರೋ ತರ, ನೈಟ್ ಟೈಮ್ ಅಳ್ದೆ ಇರೋ ತರ ಜಾಸ್ತಿ ನಾವು ಪ್ಯಾಂಪರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಎಲ್ಲಾ ಫಸ್ಟೇ ರೆಡಿ ಮಾಡಿಟ್ಕೊಂಡಿರೋದು. ಈ ತರ ಒಂದು 5 ಶರ್ಟ್ಸ್ ನ ತಗೊಂಡಿದೀನಿ. 5 ಶರ್ಟ್ಸ್ ನ ತಗೊಂಡು ಇದನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ. ಇದ್ರ ಜೊತೆಗೆ ಈ ರೀತಿ ಆಗಿರೋ ಪ್ಯಾಂಟ್ಸ್ ನ ತಗೊಂಡಿಟ್ಕೊಂಡಿದೀವಿ. ಇದು 0 to 3 months ಪ್ಯಾಂಟ್ಸ್. ಸ್ವಲ್ಪ ದೊಡ್ಡದಾಗೆ ಇದೆ ಅಂತ ಅನ್ನಿಸ್ತು, ಇದನ್ನ ಡೈಪರ್ ಗೆ ಹಾಕೋದಕ್ಕೆ ಚೆನ್ನಾಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಆಗಿರುವಂತಹ ಪ್ಯಾಂಟ್ಸ್ ನ ತಗೊಂಡಿದೀವಿ. ಈ ತರ ಪ್ಯಾಂಟ್ಸ್ ಇದ್ರೆ ಡೈಪರ್ ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಪ್ಯಾಂಟ್ಸ್ ಏನು ಜಾಸ್ತಿ ತಗೊಂಡಿಲ್ಲ, 2 ಪ್ಯಾಂಟ್ಸ್ ತಗೊಂಡಿಟ್ಕೊಂಡಿರೋದು. ಶರ್ಟ್ಸ್ ಮಾತ್ರ ಒಂದು 4 to 5 ಶರ್ಟ್ಸ್ ಇಟ್ಕೊಂಡ್ರೆ ಒಳ್ಳೇದು. ಅದ್ರ ಜೊತೆಗೆ ಈ ರೀತಿ ಆಗಿರುವಂತಹ ಒಂದು ಫುಲ್ ಡ್ರೆಸ್ ನ ಇಟ್ಕೊಂಡಿದೀವಿ. ಇದು ಕಾಲ್ ತನಕ ಬರುತ್ತೆ. ಇದು ಜಸ್ಟ್ 1 ಡ್ರೆಸ್ ಮಾತ್ರ ಇಟ್ಕೊಂಡಿದೀವಿ. ಇದನ್ನ ಈ ತರ ಡ್ರೆಸ್ ಆದ್ರೆ ಮಗುಗೆ ಹಾಕೋದಕ್ಕೂ ತೆಗೆಯೋದಕ್ಕೂ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಶರ್ಟ್ಸ್ ನ ಸೆಲೆಕ್ಟ್ ಮಾಡುವಾಗ ಈ ರೀತಿ ಆಗಿರುವಂತಹ ಓಪನ್ ಶರ್ಟ್ಸ್ ನ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಮಕ್ಕಳಿಗೆ ಹಾಕೋದಕ್ಕೂ ತೆಗೆಯೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ನೀವು ಇಷ್ಟು ಪ್ಯಾಕ್ ಮಾಡ್ಕೊಂಡ್ರೆ ಸಾಕು, ಅರ್ಜೆಂಟ್ಗೆ ನಾವು ಹೋಗ್ಬೇಕು ಅಂತ ಅಂದಾಗ ಬ್ಯಾಗ್ಸ್ ನ ತಗೊಂಡು ಅರ್ಜೆಂಟ್ ಅಲ್ಲಿ ಹೋಗ್ಬಿಡ್ಬೋದು, ನಮ್ಗೆ ಯಾವ್ದೇ ರೀತಿಯಾಗಿರುವಂತಹ ಗಡಿಬಿಡಿ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಏನೇನ್ ಬೇಕು ಅಂತ ಹೇಳಿ ನಾನು ಇಲ್ಲಿ ತೋರಿಸಿದೀನಿ. ಜೊತೆಗೆ ನಾನು ಲೇಬರ್ ವಾರ್ಡ್ ಒಳಗಡೆ ಕೊಡೋಕೆ ಏನೇನ್ ಬೇಕು ಅನ್ನೋದನ್ನ ಸಪರೇಟ್ ಆಗಿ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಆ ರೀತಿ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಅಲ್ಲಿ ಕೇಳಿದ ತಕ್ಷಣ ತೆಗೆದ್ಬಿಟ್ಟು ಕೊಟ್ಬಿಡ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.